ಹೇ ರಾಮಾಚಾರಿ ಇವತ್ ಯಾಕೆ ನಿನ್ನ ಹುಡುಕೊಂಡು ಬಂದೆ ಗೊತ್ತೇ? ಊರ್ನವರೆಲ್ಲ ನಿನ್ನ ವಿಷ ಸರ್ಪ ಅಂತಂದಾಗ ಅಲ್ಲ ಅರಗಿಣಿ ತಂದೆ ನೋಡು, ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳಕ್ ಬಂದಿದ್ದೀನಿ. ಇವತ್ತೇನಾದರೂ ನೀನು ಸುಳ್ಳು ಬೊಗಳಿದ್ರೆ ಈ ಏಕನಾಥೇಶ್ವರಿ ಎದುರಿಗೆ ನಿನ್ನ ಹೆಣ ಉರುಳುತ್ತೆ, ಇಲ್ಲ ನನ್ನ ಹೆಣ ಉರುಳುತ್ತೆ. ಈ ರಾಮಾಚಾರಿ ಚಾಮಯ್ಯ ಮೇಷ್ಟ್ರು ಶಿಷ್ಯ ಮೇಷ್ಟ್ರೆ ಸತ್ರು ಸುಳ್ಳು ಹೇಳೋದಿಲ್ಲ, ಅದೇನ್ ಹೇಳಿ? ನಿನ್ನೆ ರಾತ್ರಿ ಅಲ್ಲ ಮೇಲೊಂದು ಕರ್ಕೊಂಡು ಹೋಗಿ ಕೆಡಿಸ್ತೀಯಂತೆ. ಮಗಳ ಸತ್ಯನ್ ಕೇಳಿ ನಾಲ್ಗೆ ಸೇರಿ ಹಾಕ್ತಾನು. ಕೈಯಲ್ಲೇ ನಿಂತೋಯ್ತು, ಉರುಳಿಸ್ಬಿಡು ನನ್ನ ಹೆಣನ. ಹ್ಮ್, ನಡೀಲಿ, ಚಚ್ಚಬಿಡ ನನ್ನ ತಲೆನ. ನಿಮ್ಗೆ ನಾಚಿಕೆ ಆಗಲ್ಲ ಮಿಸ್ಟ್ರಿ? ನಾಚಿಕೆ ಆಗಲ್ಲ? ನಿಮ್ ಶಿಷ್ಯ ಅಂತ ನೀಚ್ ಕೆಲಸ ಮಾಡ್ತಾರ ಮಿಸ್ಟ್ರಿ? ನೀವು ನಿಮ್ ಜೀವನದಲ್ಲಂತ ಪಾಪ ಕೆಲಸ ಮಾಡಿದ್ರೆ ನಿಮ್ ಶಿಷ್ಯನು ಮಾಡಿದಾನೆ ಅಂತ ಅನ್ಕೊಳ್ಳಿ. ಈ ಇಡೀ ದುರ್ಗದಲ್ಲಿ ಚಾಮಯ್ಯಮೇಶ್ ಒಬ್ರು ಗೊತ್ತು, ಈ ದುರ್ಗದ ಕಲ್ಲುಗಳು ಗೊತ್ತು, ಈ ರಾಮಾಚಾರಿ ರಾಮೇಶ್ ಏನು ಅಂತ ಅನ್ಕೊಂಡು. ಆದ್ರೆ ಈಗ ಅರ್ಥವಾಯ್ತು, ಚಾಮಯ್ಯಮೇಷ್ಟ್ರಿಗಿಂತ ಈ ದುರ್ಗದ ಕಲ್ಗಳೇ ಎಷ್ಟು ವಾಸಿ ಅಂತ. ಮೇಷ್ಟ್ರೆ, ಇವತ್ತು ನಾನು ನಿಮ್ಮೇಲೆ ಕೈ ಮಾಡಿದ್ದೆ ಕ್ಷಮಿಸ್ಬಿಡಿ, ನನ್ನ ಜೀವನದಲ್ಲಿ ನೆಂದು ನಾನು ನಿಮ್ಮೇಲೆ ಕೈ ಮಾಡಲ್ಲ. ಬೆತ್ತ ಮುರಿದೋಗಿದೆ, ರಿಪೇರಿ ಮಾಡಿ ನಾಳೆ ಮನೆಗೆ ತಂದು ಕೊಡ್ತೀನಿ. Oh,